ರಾಜಕೀಯ ವಿದ್ಯಮಾನಗಳು ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಸ್ವತಂತ್ರ ಶಾಸಕರಾದಂಥ ನಾಗೇಶ್ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರ ಬೆಂಬಲವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಿದ್ದೇನೆ ಅಂಥೇಳಿ ಮಾನ್ಯ ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ 13 ಜನ ಶಾಸಕರು ತಮ್ಮ ರಾಜೀನಾಮೆಯನ್ನು ಸಭಾಧ್ಯಕ್ಷರಿಗೆ ಸಲ್ಲಿಸಿ ಅಲ್ಲಿ ರಾಜ್ಯದ ಒಬ್ಬ ಹಿರಿಯ ಮಂತ್ರಿಗಳು ಗಲಾಟೆ ಮಾಡಿದ್ದಕ್ಕಾಗಿ ಮತ್ತೆ ಅವರೆಲ್ಲ ಒಟ್ಟಿಗೆ ಹೋಗಿ ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯಪಾಲರಿಗೆ ಭೇಟಿ ಮಾಡಿ ನಾವು ರಾಜೀನಾಮೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ದೃಢೀಕರಣವನ್ನು ಮಾಡಿದ್ದಾರೆ. ಇವತ್ತಿನ ಸನ್ನಿವೇಶದಲ್ಲಿ ಈಗಿನ ಸನ್ನಿವೇಶದಲ್ಲಿ ಇಷ್ಟಾದರೂ ನೈತಿಕತೆಗೆ ಏನೂ ಬೆಲೆ ಕೊಡದೆ ಇರತಕ್ಕಂಥ ಈ ಸರ್ಕಾರ ಸುಭದ್ರವಾಗಿದೆ. ನಾವು ಶಾಸಕರನ್ನು ಪಕ್ಷವನ್ನು ರಾಜ್ಯದ ಕೆಲಸವನ್ನು ನೋಡ್ಕೊಳ್ಳಿಕ್ಕಾಗದೆ ಮಾಡಲಿಕ್ಕಾಗದೆ ಆಶೆ ಆಮಿಷಗಳನ್ನು ಒಡ್ಡೋದಕ್ಕೆ ಈಗ ಆಡಳಿತ ಪಕ್ಷದ ಎರಡೂ ಪಕ್ಷಗಳು ಪ್ರಯತ್ನವನ್ನು ಶುರು ಮಾಡಿದ್ದಾರೆ ಮತ್ತು ಅನಗತ್ಯವಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಭಾರತೀಯ ಜನತಾ ಪಕ್ಷದ ಶಾಸಕರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಲ್ಲ, ಸ್ವತಃ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಒಕ್ಕೊಳ್ಳಿನ ಧ್ವನಿಯಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದನ್ನು ಶಾಸಕರು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನೈತಿಕತೆ ಇದ್ದರೆ ತಕ್ಷಣವೇ ರಾಜೀನಾಮೆ ಮುಖ್ಯಮಂತ್ರಿಗಳು ಕೊಡಬೇಕು, ಹಾಗಾಗುವಂಥ ಲಕ್ಷಣಗಳು ನನಗೆ ಕಾಣ್ತಾ ಇಲ್ಲ. ಅದಕ್ಕಾಗಿ ಮಾನ್ಯ ರಾಜ್ಯಪಾಲರು ಏನು ತಮ್ಮ ಸರ್ಕಾರಕ್ಕೆ ಬಹುಮತವನ್ನು ಕಳೆದುಕೊಂಡಿದ್ದಾರೆ, ಈ ಸರ್ಕಾರವನ್ನು ವಜಾ ಮಾಡಬೇಕನ್ನುವಂಥ ಒತ್ತಾಯವನ್ನು ಕಾನೂನು ರೀತಿಯ ಯಾವುದ್ಯಾವುದು ಕ್ರಮಗಳಿದೆ ಆ ಕ್ರಮಗಳನ್ನು ಜರುಗಿಸಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ. ಉದ್ಯಮದ ಮುಖಾಂತರ ನೋಡಿದೆ, ನಾಗೇಶ್ ಅವರು ಸ್ವತಃ ರಾಜ್ಯಪಾಲರನ್ನ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ದಾರೆ. ಒಂದೇ ಪತ್ರ ಅಲ್ಲ, ತಮ್ಮ ಬೆಂಬಲವನ್ನು ಈಗಿರೋ ಸರ್ಕಾರಕ್ಕೆ ವಾಪಸ್ ಪಡೆದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿರುವಂಥ ಪ್ರತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಅನ್ನುವಂಥ ಪತ್ರವನ್ನು ಕೂಡ ಅವರು ಕೊಟ್ಟಿರೋದನ್ನು ಮಾಧ್ಯಮದಲ್ಲಿ ನಾನು ನೋಡಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದೇ ದೇವನಿಂದ ಸುಳ್ಳುಗಳನ್ನು, ಹಾಗಾಗಿ ಸುಳ್ಳು ಹೇಳೋದ್ರ ಮುಖಾಂತರ ಯಾರನ್ನು ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಸರ್ಕಾರದಲ್ಲಿ ಅವರ ಕೆಳಗಿನ ಅಧಿಕಾರಿ ಆಗಿರ್ಬೋದು ನಾಗೇಶ್ ಅವರು, ಈಗ ಅವರು ಶಾಸಕರು, ಅವರ ಜೊತೆಗಾರರು, ನಮ್ಮೆಲ್ಲರ ಜೊತೆಗಾರರು ಅವರು. ಹೀಗಾಗಿ ಹೆದರ್ಸಿದ್ರೆ ಅಕಸ್ಮಾತ್ ಅದು ಡಿ ಕೆ ಶಿವಕುಮಾರೇ ಹೆದರ್ಸೋಕ್ಕೆ ಸಾಧ್ಯ. ಸ್ಪೀಕರ್ ಅವರ ಚೇಂಬರಿಗೆ ಒಳಗೆ ನುಗ್ಗಿ ಗಲಾವಟೆ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾಗೇಶ್ ಅವರಿಗೆ ಹೆದರಿಸಲಿಲ್ಲಬಹುದು. ಅವರಿಗೆ ದೂರವಾಣಿ ಕರೆ ಮಾಡಿ ಹೇಳಿದ್ದಾರೆ ಅಂತೇಳಿ ಯಾರು ಕರೆ ಮಾಡಿದ್ದಾರೆ ಅನ್ನೋದು ಕೂಡ ಎನ್ಕ್ವೈರಿ ಆಗಬೇಕು. ಡಿ ಕೆ ಶಿವಕುಮಾರ್ ಅವರ ಧ್ವನಿ ಹೇಗಿತ್ತು ಅನ್ನೋದು ಕೂಡ ಪರೀಕ್ಷೆ ಆಗಬೇಕು. ಹೀಗಾಗಿ ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಅರ್ಥ ಇಲ್ಲ. ಅದೇನೋ ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಕೈಲಾಗದವ್ರು ಮೈಯೆಲ್ಲ ಪರ್ಚ್ಕೊಂಡಂತೆ ಅನ್ನೋ ರೀತಿಯಿಂದ ಇವತ್ತು ಪರಿಸ್ಥಿತಿ ಅವ್ರದ್ದಿದೆ. ಅಂಥ ಪರಿಸ್ಥಿತಿ ಬಂದಾಗೆಲ್ಲ ಭಾರತೀಯ ಜನತಾ ಪಕ್ಷವನ್ನು ದೂರುವಂಥ ಕೆಲಸವನ್ನು ಎರಡೂ ಪಕ್ಷಗಳು ಮಾಡುತ್ತೆ.
sir, what is your next move, sir? What is your next strategy? No, we'll wait. Because the government has lost its majority. Okay. I am demanding the governor should intervene now. Okay. I don't think that this government, chief minister will go and resign on moral grounds. Okay. By seeing the number also, he wanted to continue it. And just now he expressed his opinion. I am busy with the administration. Mr. Chief Minister, what are you doing since from 1 year? Your own party people, MLAs, and alliance partner, MLAs are asking for the development of their constituency works. And moreover, I know that they will not support BJP MLAs. The unrest has been explored by the same government MLAs of the both the parties. Now they have went into minority. On moral grounds, he has to resign. If he is not resigning, I demand the governor should, honorable governor should intervene. And he should report the entire thing and he should act. Okay. Sir, the JDS is just moving, they are planning to move all the legislators to a resort in Kodagu. Now, your comments on that, sir? No, I don't know. Okay. Still yet, they have not reached any resort. After reaching, let me comment on that. Okay. And also, the Congress has decided to, has said that all its ministers will resign in order to accommodate the disgruntled elements. They are telling lies and lies. Okay. I don't know whether ministers are ready to resign. This statement was given by Siddaramaiah. I am not sure that they will hear Siddaramaiah's words now. Okay. And the agenda for today's CLP meet, sir? Today, because they have called the assembly from 12. Before that, it has happened. This government became a minority government. And definitely, this will be the issue in our legislative party meeting, and we will discuss the present political scenario of Karnataka, and accordingly, we will plan for the our action. Thanks. It will be decided, discussed in the legislative party meeting. If you like this video, bega like maadi, comment maadi, share maadi. Hagu YoYo TV Kannadavannu subscribe maadi.